ಗುಬ್ಬಿ ತಾಲೂಕಿನಲ್ಲಿ ಈ ಹಿಂದೆ ಭೂ ಹಗರಣ ನಡೆದಿತ್ತು. ಮತ್ತೆ 620 ಎಕರೆ ನಕಲಿ ದಾಖಲೆಗಳ ಮತ್ತೊಂದು ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ ಎಂದು ಎಚ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಪಟ್ಟಣದ 14ನೇ ವಾರ್ಡ್ನಲ್ಲಿ 4.92 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈಗಾಗಲೇ ಒಂದು ಸುತ್ತಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರೈತರಿಗೆ ಮೋಸ ಮಾಡಿದವರನ್ನು ಜೈಲು ಸೇರಿಸಿದ್ದರು. ಈಗ ಮತ್ತೊಂದು ಹಗರಣ ಬೆಳಕಿಗೆ ಬಂದು ಪ್ರಕರಣ ದಾಖಲು ಮಾಡಲಾಗಿದೆ. ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಎಂದು ಒತ್ತಾಯ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಮಣಿಯದೆ ಪೊಲೀಸ್ ಇಲಾಖೆ ರೈತರಿಗೆ ನ್ಯಾಯ ಒದಗಿಸಲಿ ಎಂದು ತಿಳಿಸಿದರು. 70 ರೂಪಾಯಿ ವರ್ಕ್ ಅಪ್ರೂವಲ್ ಆಗಿದೆ. ನಾನು ದಿನ ಮಾಡ್ತಲೇ ಇರ್ತೀನಿ. ನನಗೆ ಅವಕಾಶ ಸಿಕ್ಕದಾಗೆಲ್ಲ, ಟೈಮ್ ಸಿಕ್ಕದಾಗೆಲ್ಲ ಪೂಜೆ ಮಾಡ್ತಲೇ ಇರ್ತೀನಿ, ಕೆಲಸ ಶುರು ಮಾಡ್ತಲೇ ಇರ್ತೀನಿ. ಇನ್ನು ಸುಮಾರು ಈಗ 60 ಕೋಟಿನೋ 70 ಕೋಟಿನೋ ಸ್ಯಾಂಕ್ಷನ್ ಮಾಡಿಸಿದ್ವಿ, ಅದು ಅಪ್ರೂವಲ್ ಆಗೈತೆ. ಅದನ್ನೆಲ್ಲ ಎಲ್ಲ ಕಡೆ ಈಗ ಹಾಕಿ ಟೆಂಡರ್ ಹಾಕಿದ್ದಂಗೆ ಒಂದೊಂದು ವರ್ತಿಲ್ಲ ಟೆಂಡರ್ ಆಗ್ತದೆ. ಇವೆಲ್ಲ ಪ್ರಾರಂಭ. ಬಳಿಕ ಮಾತನಾಡಿದ ಅವರು, ಪಂಚರತ್ನ ಯೋಜನೆ ಗುಬ್ಬಿ ಕ್ಷೇತ್ರಕ್ಕೆ ಬಂದಾಗ ದಲಿತ ಸಂಘಟನೆಯವರು ಪ್ರತಿಭಟನೆ ಮಾಡುತ್ತೇವೆ ಎಂದು ನನಗೂ ತಿಳಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಅಂತಹ ಕೆಲಸಗಳನ್ನು ಮಾಡಬೇಡಿ ಎಂದು ಮನವಿ ಮಾಡಿದ್ದೇನೆ. ಪ್ರತಿಭಟನೆಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ದಲಿತ ಸಮುದಾಯದವರು ಗಲಾಟೆ ಮಾಡಿದ್ದಾರೆ ಹಾಗೂ ಕುಮಾರಸ್ವಾಮಿ ವಿರುದ್ಧ ಪ್ರಕರಣ ದಾಖಲಾಗಿರುವುದಕ್ಕೆ ಕಾರಣ ನಾನಾಗಿದ್ರೆ ಅದೆಲ್ಲ ಸುಳ್ಳು. ಗುಬ್ಬಿಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬೇಡಿ ಎಂದು ತಿಳಿಸಿದ್ದೇನೆ. ಇನ್ನೊಬ್ರಿಗೆ ಪ್ರವೋಕ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮಾಡ್ದನಲ್ಲ. ಅವ್ರಿಗೆ ಆ ಥರ ಭ್ರಮೆ ಇಟ್ಕೊಂಡು ಮಾತಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಯಾರಿಗೂ ನೀನು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದ. ನಾನು ಈಗಿನ್ನು ಮಾದೇವ ಅಂತ ನಮ್ಮ ಹುಡುಗ ಒಬ್ಬ ಫೋನ್ ಹಾಕಿದ್ದ, ಅವನಿಗೆ ಪ್ರತಿಭಟನೆ ಮಾಡಬಾರಿ ಕೊಡು ಅಂತಲೇ ಹೇಳಿದ್ದೀನಿ. ನಾನು ಅವರಿಗೆ ಅವೆಲ್ಲ ಮಾಡಬಾರ್ದು. ಮಾಡೋರು ಬೇರೆ ಬೇರೆ ಕಡೆ ಮಾಡೋರೇ, ಅವರ ಸ್ವಂತ ಚಂದ್ರಾಯಪಟ್ಟಣದಲ್ಲೇ ಮಾಡೋರೇ ಅತಿ ಹೆಚ್ಚು ಜನ ಸೇರಿಕೊಂಡು ದಲಿತರೆಲ್ಲ ಸೇರಿಕೊಂಡು ದೊಡ್ಡ ಪ್ರೊಸೆಷನ್ ಮಾಡೋರೇ, ಪ್ರೊಟೆಸ್ಟ್ ಮಾಡೋರೇ. ಅದಕ್ಕೂ ನಾನು ಚಂದ್ರಾಯಪಟ್ಟಣಕ್ಕೂ ನಾನೇ ಹೇಳ್ಕೊಂಡಿದ್ದ, ನಾನೇ ಪ್ರವೋಕ್ ಮಾಡಿದ್ದ. ದೊಡ್ಡಬಳ್ಳಾಪುರದ ಕೇಸ್ ಆಗಿದೆ, ಅದಕ್ಕೂ ನಾನೇ ಹೇಳಿದ್ದ. ಸುಮ್ಮನೆ ಏನೋ ಮಾತಾಡೋದು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಕುಮಾರ್, ಮೋಹನ್ ರೇಣುಕಾ ಪ್ರಸಾದ್, ರಂಗಸ್ವಾಮಿ, ಶೌಕತ್ ಆಲಿ, ಮಮತಾ, ಶ್ವೇತಾ ಮಂಗಳಮ್ಮ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ.